ಎಲ್ಲಾ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 8 ಇಸ್ರಾಯೇಲ್ಯರ ಪುನರ್ಸ್ಥಾಪನೆ ಪುಟ 170. ಅವರೀಗ ಯೆರೂಸಲೇಮಿನ ವಾಣಿಜ್ಯ ವ್ಯವಹಾರಗಳ ಹೆಚ್ಚಿನ ಭಾಗವನ್ನು ನಿಯಂತ್ರಿಸುವವರಾಗಿದ್ದಾರೆ. ಅವರಲ್ಲಿ ಕೆಲವರು ಪುನಃ ತಮ್ಮ ಸ್ವದೇಶದಲ್ಲಿ ನೆಲೆಸುತ್ತಾರೆಂಬ ಸತ್ಯವೇದದಲ್ಲಿನ ಪ್ರವಾದನೆಯ ದಿನವು ಸಮೀಪಿಸುವ ಕಾಲವು ಬಂದದೆ ಎಂದು ಭಾವಿಸುತ್ತಾರೆ. ದಕ್ಷಿಣ ಅರೇಬಿಯಾದ ಒಂದು ಕುತೂಹಲಕಾರಿ ಕುಲವು ತಾವು ತಮ್ಮ ಮರುಭೂಮಿ ದೇಶವನ್ನು ಬಿಟ್ಟು ಪ್ಯಾಲೆಸ್ತೀನ್ಗೆ ಹಿಂದಿರುಗಬೇಕೆಂದು ಪ್ರಕಟಣೆಯುಂಟಾಗಿದೆ ಎಂದು ಹೇಳಿಕೊಳ್ಳುತ್ತಿದ್ದಾರೆ. ಈ ಯಹೂದ್ಯರು ಯಮನ್ ಅರೇಬಿಯಾದಲ್ಲಿ ಕಳೆದ 2500 ವರ್ಷಗಳ ಹಿಂದೆ ಜೀವಿಸುತ್ತಿದ್ದರು. ಅವರು ಗಾದನ ಕುಲದವರು. ಕ್ರಿಸ್ತನು ಹುಟ್ಟುವುದಕ್ಕೆ 700 ವರ್ಷಗಳ ಹಿಂದೆಯೇ ಅವರು ಪ್ಯಾಲೆಸ್ತೀನ್ ಅನ್ನು ಬಿಟ್ಟು ಹೋಗಿದ್ದರು. ಅವರೊಡನೆ ತಮ್ಮ ಮೂಲದ ಬಗ್ಗೆ ಕೆಲವು ಅಮೂಲ್ಯ ದಾಖಲೆಗಳನ್ನು ಸಹ ತರುತ್ತಿದ್ದಾರೆ. ಈಗ ಯೆರೂಸಲೇಮಿನಲ್ಲಿ ಕೃಷಿ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ರಷ್ಯಾ ಮತ್ತು ಆಸ್ಟ್ರಿಯಾದಲ್ಲಿ ಯಹೂದ್ಯರ ವಿರುದ್ಧವಾದ ಕಿರುಕುಳವು ಅವರನ್ನು ಇಲ್ಲಿಗೆ ಬರಮಾಡಿತು. ಯೆರೂಸಲೇಮಿನಲ್ಲಿ ಬಹಳಷ್ಟು ಮಂದಿ ಪೋಲಿಷ್ ಮತ್ತು ಸ್ಪ್ಯಾನಿಷ್ ಯಹೂದ್ಯರುಗಳಿದ್ದಾರೆ. ಪ್ಯಾಲೆಸ್ತೀನ್ನಲ್ಲಿ ಯಹೂದ್ಯರು ಉಳಕೊಳ್ಳುವ ಕಾಲದ ಮಿತಿಯನ್ನು ವಿಸ್ತರಿಸಲಾಗಿದೆ. ಯೆರೂಸಲೇಮಿನಲ್ಲಿ ಅವರ ವಸತಿಗಳ ಬಗ್ಗೆ ಇದ್ದ ಪ್ರತಿಬಂಧಗಳನ್ನು ಸಹ ಬಹುಮಟ್ಟಿಗೆ ಪ್ರಾಯೋಗಿಕವಾಗಿ ತೆಗೆದುಹಾಕಲಾಗಿದೆ. 32 ವರ್ಷಗಳ ಹಿಂದೆ ಯೆರೂಸಲೇಮಿನಲ್ಲಿ ಕೇವಲ 32 ಯಹೂದಿ ಕುಟುಂಬಗಳಿದ್ದವು. ಪ್ಯಾಲೆಸ್ತೀನ್ನಲ್ಲಿ ಒಟ್ಟಾರೆ ಕೇವಲ 300 ಕುಟುಂಬಗಳಿದ್ದವು. ಈಗ ಪವಿತ್ರ ನಾಡಿನಲ್ಲಿ 50,000 ಇದ್ದಾರೆ. ಅದು ಯೆರೂಸಲೇಮಿನ ಜನಸಂಖ್ಯೆಯ ಮುಕ್ಕಾಲು ಭಾಗವಾಗಿದೆ. ಅವರು ಲೋಕದಲ್ಲಿ ಬೇರೆ ಯಾರೊಬ್ಬರೂ ಇಲ್ಲದಂತಹ ಬಹಳ ಕುತೂಹಲಕಾರಿ ಜನರು. ಅವರು ಈ ಹಿಂದೆ ಇಲ್ಲಿ ಇದ್ದವರಿಗೆ ಸಮೀಪಸ್ಥರಾಗಿದ್ದಾರೆ. ಇಲ್ಲಿ ಕಿರುಕುಳದ ಮೂಲಕ ಹಿಂಸೆ ಕಿರುಕುಳಕ್ಕೊಳಗಾದವರ ಸಂಖ್ಯೆಯನ್ನು ಪ್ರಪಂಚದಾದ್ಯಂತ ಇರುವ ವಿವಿಧ ಯಹೂದ್ಯ ಸಭೆಗಳು ಬೆಂಬಲಿಸುತ್ತವೆ. ಯೆರೂಸಲೇಮಿನಲ್ಲಿ ವೀಕ್ಷಿಸುವ ಒಂದು ಮಹಾಸ್ಥಳವಿದೆ. ಅದು ಯಹೂದ್ಯರು ಪ್ರಲಾಪಿಸುವ ಸ್ಥಳ. ಪ್ರತಿ ಶುಕ್ರವಾರ ಕೆಲವು ಪಂಥದವರು ಯೆರೂಸಲೇಮಿನ ದೇವಾಲಯವನ್ನು ಈಗ ಆಕ್ರಮಿಸಿರುವ ಒಮಾನರ ಮಸೀದಿಯ ಹೊರಗೋಡೆಯ ಬದಿಯಲ್ಲಿ ಸಂಧಿಸುತ್ತಾರೆ. ಅವರ ಶಿರಗಳನ್ನು ಆ ಕಲ್ಲಿನ ಗೋಡೆಯ ಕಡೆಗೆ ಬೊಗ್ಗಿಸಿ ತಾವು ಯೆರೂಸಲೇಮನ್ನು ಕಳಕೊಂಡದ್ದಕ್ಕಾಗಿ ದುಃಖವನ್ನು ವ್ಯಕ್ತಪಡಿಸುತ್ತಾರೆ. ಅದನ್ನು ಪುನಃ ತಾನಾಯ್ದುಕೊಂಡ ಜನಾಂಗಕ್ಕೆ ಹಿಂದಿರುಗಿ ಕೊಡಬೇಕೆಂದು ದೇವರನ್ನು ಪ್ರಾರ್ಥಿಸುತ್ತಾರೆ. ಈ ಅಭ್ಯಾಸವನ್ನು ಮಧ್ಯಕಾಲೀನ ಸಮಯದಿಂದಲೂ ಆಚರಿಸುತ್ತಾ ಬಂದಿದ್ದಾರೆ. ಇದು ಅತ್ಯಂತ ದುಃಖಕರವಾದ ದೃಶ್ಯಗಳಲ್ಲಿ ಒಂದಾಗಿದೆ. ನಾನು ಅಲ್ಲಿಗೆ ಕಳೆದ ವಾರ ಹೋಗಿದ್ದೆ. ನಿರ್ಗತಿಕರ ಮನೆಗಳಲ್ಲಿರುವ ಇಕ್ಕಟ್ಟಾದ ಓಣಿಯಲ್ಲಿ ಬರಿಗಾಲಿನ ಸಹಸ್ರಾರು ಮಂದಿ ಯಹೂದ್ಯರು ತಮ್ಮಿಂದ 50 ಅಡಿಗಳಿಗಿಂತಲೂ ಎತ್ತರದಲ್ಲಿರುವ ದೊಡ್ಡ ದೊಡ್ಡ ಅಮೃತ ಶಿಲೆಗಳ ಅಡಿಗಲ್ಲುಗಳಲ್ಲಿರುವ ಗೋಡೆಯ ಮುಂದೆ ಉದ್ದವಾದ ಸಾಲುಗಳಲ್ಲಿ ಉದ್ದ ನಿಲುವಂಗಿಗಳನ್ನು ಧರಿಸಿಕೊಂಡ ಪುರುಷರು ತಮ್ಮ ತಲೆಯ ಮೇಲೆ ಶಾಲುಗಳನ್ನು ಧರಿಸಿ ಸ್ತ್ರೀಯರು ತಮ್ಮ ತಲೆಗಳನ್ನು ಬಾಗಿಸಿ ಅಳುತ್ತಾ ಪ್ರಾರ್ಥಿಸುತ್ತಿದ್ದರು. ಹಲವರು ಗಂಡಸರಿಗೆ ಬಿಳಿ ಗಡ್ಡಗಳಿದ್ದವು, ಬಿಳಿಯ ಗುಂಗುರು ಕೇಶಗುಚ್ಛಗಳಿದ್ದವು. ಇತರರು ಹದಿಹರೆಯದವರು. ಈ ಸ್ವರೂಪದಲ್ಲಿದ್ದವರು ಕೆಲವೊಮ್ಮೆ ಭಾವಪರವಶರಾಗಿ ನಡುಗುವವರಾಗಿದ್ದರು. ಇದನ್ನು ಕಂಡು ನನಗೆ ಆಶ್ಚರ್ಯವೆನಿಸದಿರಲಿಲ್ಲ. ಪ್ರತಿಯೊಬ್ಬರ ಕೈಗಳಲ್ಲಿಯೂ ಉತ್ತಮವಾದ ಹಿಬ್ರೂ ಸತ್ಯವೇದಗಳಿದ್ದವು. ಸಮಯ ಸಮಯಕ್ಕೆ ಆ ಪಂಗಡದವರು ಒಂದು ವಿಧವಾಗಿ ಆ ಸತ್ಯವೇದವನ್ನು ಪಠಿಸುತ್ತಿದ್ದರು. ನೆರೆಗೂದಲಿನ ವಯಸ್ಸಾದವರು ನಾಯಕರಂತೆ ವರ್ತಿಸುತ್ತಿದ್ದರು. ಉಳಿದವರು ಒಳಬಂದು ಈ ಕೆಳಗಿನಂತೆ ಪಲ್ಲವಿ ಹೇಳುತ್ತಿದ್ದರು. ನಾಯಕ, ಪಾಳು ಬಿದ್ದ ಅರಮನೆಗಾಗಿ ಪ್ರತ್ಯುತ್ತರ, ನಾವು ಏಕಾಂತವಾಗಿ ಕುಳಿತು ಶೋಕಿಸುತ್ತೇವೆ. ನಾಯಕ, ನಾಶಗೊಂಡ ಗೋಡೆಗಳಿಗಾಗಿ ಪ್ರತ್ಯುತ್ತರ, ನಾವು ಏಕಾಂತವಾಗಿ ಕುಳಿತು ಶೋಕಿಸುತ್ತೇವೆ. ನಾಯಕ, ಬಿಟ್ಟು ಹೋಗಿರುವ ನಮ್ಮ ಘನತೆಗಾಗಿ ಪ್ರತ್ಯುತ್ತರ, ನಾವು ಏಕಾಂತವಾಗಿ ಕುಳಿತು ಶೋಕಿಸುತ್ತೇವೆ.
ನಾಯಕ, ಸತ್ತು ಮಲಗಿರುವ ನಮ್ಮ ಶ್ರೇಷ್ಠ ಜನರಿಗಾಗಿ. ಪ್ರತ್ಯುತ್ತರ, ನಾವು ಏಕಾಂತವಾಗಿ ಕುಳಿತು ಶೋಕಿಸುತ್ತೇವೆ. ನಾಯಕ, ಮುಗ್ಗರಿಸಿ ಹೋಗಿರುವ ನಮ್ಮ ಯಾಜಕರುಗಳಿಗಾಗಿ. ಪ್ರತ್ಯುತ್ತರ, ನಾವು ಏಕಾಂತವಾಗಿ ಕುಳಿತು ಶೋಕಿಸುತ್ತೇವೆ. ನಾಯಕ, ಆತನನ್ನು ಹೀನೈಸಿದ ನಮ್ಮ ಅರಸರಿಗಾಗಿ. ಪ್ರತ್ಯುತ್ತರ, ನಾವು ಏಕಾಂತವಾಗಿ ಕುಳಿತು ಶೋಕಿಸುತ್ತೇವೆ ಎಂಬುವಂಥದ್ದೇ.